ರಕ್ಷಿತ್ ಕೇಳ್ತಾರೆ ನಾವು ಪ್ರಶ್ನೆ ಇಫ್ ಹಾರ್ಡ್ ವರ್ಕ್ ಮೇಡ್ ಪೀಪಲ್ ರಿಚ್ ದೆನ್ ಏನ್ ಹೇಳ್ತಿದಾರೆ ಹಾರ್ಡ್ ವರ್ಕ್ ಮೇಡ್ ಪೀಪಲ್ ರಿಚ್ ಡೇ ಲೇಬರರ್ಸ್ ವುಡ್ ಬಿ ವಾಟ್ ಯು ಸೇ ಅಬೌಟ್ ದಿಸ್ ಅಂತ ಹೇಳ್ತಾರೆ ಐ ತಿಂಕ್ ನನಗೆ ಬಹಳ ಜನ ಹೇಳ್ತಾರೆ ಕಷ್ಟ ಪಡ್ಬೇಕು ನೀವು ಜೀವನ ಕಟ್ಕೊಳ್ಳಕ್ಕೆ ಅದು ಇದು ಅಂತ ಹೇಳಿದಾಗ ನನ್ ಅನ್ಸುತ್ತೆ ಸೊ ನನ್ಗೆ ಯಾವಾಗ ಯಾರಾದ್ರೂ ಹೀಗೆ ಹೇಳ್ತಾರಲ್ಲ ಅವಾಗ ನನ್ಗೆ ಅನ್ಸುತ್ತೆ ಈ ನಮ್ಮ ಆಫೀಸ್ ಹತ್ರ ಎಲ್ಲ ಪೇಂಟಿಂಗ್ ಮಾಡ್ತಿರ್ತಾರೆ ಈ ವಿಂಡೋ ಕ್ಲೀನ್ ಮಾಡ್ತಾರೆ ಅವರು ಮೇಲೆ ಒಂದು ಹಗ್ಗ ಕಟ್ಕೊಂಡು ಸೊಂಟಕ್ಕೆ ಅದರಲ್ಲಿ ನೇತಾಡ್ಕೊಂಡು ಪೇಂಟ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಅಥವಾ ಈಗ ನಾನ್ ನೋಡಿದಿನಿ ಊರಲ್ಲೆಲ್ಲ ನಮ್ದು ಅಡಿಕೆ ಮರ ಹತ್ತುವ ಜನ ಇರ್ತಾರೆ ಇವರನ್ನೆಲ್ಲ ನೋಡಿದಾಗ ನಾವೇನು ಕೆಲಸ ಪಡ್ತಾ ಇಲ್ವಲ್ಲ ನಾವು ಅಷ್ಟು ಕಷ್ಟ ಪಡ್ತಾನೆ ಇಲ್ಲ ಎಷ್ಟೋ ಜನ ಇವತ್ತು ಆ ಚರಂಡಿ ತೆಗಿತಿರ್ತಾರೆ ಅಥವಾ ಡಿಗ್ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ನೋಡಿಬಿಟ್ರೆ ನಾವು ಪಡ್ತಾ ಇರೋದು ಕಷ್ಟ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ ಬಟ್ ನೀವು ಕಷ್ಟಪಟ್ಟವರೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡಿದವರೆಲ್ಲ ಶ್ರೀಮಂತರ ಆಗ್ತಾರೆ ಅನ್ನೋದು ಮೂರ್ಖತನ ನಾನು ಅದು ಯಾವಾಗ್ಲೂ ಹೇಳ್ತಾ ಇರ್ತೀನಿ ದುಡಿಮೆ ಮಾಡ್ದವರೆಲ್ಲ ಶ್ರೀಮಂತರಾಗೋದಾಗಿದ್ರು ಆಗೋದಾಗಿದ್ರು ಎಲ್ರು ಆಗ್ತಿದ್ರು ಅದಕ್ಕೆ ನಾವು ಕಲಿಬೇಕಾಗಿದ್ದು ನಾನು ಯಾವಾಗ್ಲೂ ಹೇಳ್ತೀನಿ ದುಡಿಮೆ ಮಾಡೋದ್ರೆ ನಾವು ದುಡ್ಡನ್ನ ದುಡ್ಡಿನ ಜೊತೆ ಐದು ಕೆಲಸ ಮಾಡ್ತೀವಿ ದುಡ್ಡನ್ನ ದುಡಿತೀವಿ ಖರ್ಚು ಮಾಡ್ತೀವಿ ಉಳಿತಾಯ ಮಾಡ್ತೀವಿ ಹೂಡಿಕೆ ಮಾಡ್ತೀವಿ ಸಾಲ ತಗೊಳ್ತೀವಿ ಈ ಐದನ್ನ ಎಷ್ಟು ಚಂದ ಮಾಡ್ತೀರಿ ಅಷ್ಟು ಚೆನ್ನಾಗಿ ನೀವು ಬದುಕ್ಬೋದು ನಮಗೆ ಮನುಷ್ಯ ಜೀವನ ಲೆಕ್ಕ ಹಾಕಿ ಎಲ್ರಿಗೂ ಕೂಡ ಹುಟ್ಟಿನಿಂದ ಉಸಿರಾಡೋದು ಹೇಗೆ ಅಂತ ಗೊತ್ತು ಆದ್ರೆ ಯೋಗ ಏನ್ ಹೇಳುತ್ತೆ ಉಸಿರಾಟ ಮಾಡೋದು ಅಲ್ವಾ ನಿಮಗೆ ಉಸಿರಾಟನೆ ಕೂಡ ನಮಗೆ ಬರಲ್ಲ ಹಾಗಾಗಿ ಇವತ್ತು ಎಷ್ಟೋ ಸಮಸ್ಯೆಯನ್ನು ಅನುಭವಿಸ್ತಿದ್ದೀವಿ ನಮಗೆ ಹ್ಯಾಕ್ ಕೂರ್ಬೇಕು ಹ್ಯಾಕ್ ನಿಲ್ಬೇಕು ಹ್ಯಾಕ್ ಮಾತಾಡಬೇಕು ಇದೇ ಗೊತ್ತಿಲ್ಲ ಹಾಗಿದ್ಮೇಲೆ ಹಣಕಾಸಿನ ವಿಚಾರ ಬಂದಾಗ ಎಲ್ಲ ಎಲ್ಲಿ ಕಲಿತೀವಿ ಸೊ ಹಾಗಾಗಿ ನೀವು ಕಲಿಯೋದು ಬಹಳ ಮುಖ್ಯ ಆ ಅದೇಳ್ತಲ್ಲ ಗಡಿಗೆಲ್ಲಿದ್ರೆ ಸೌಂಟಲ್ಲಿ ಬರುತ್ತೆ ಅಂತ ಹಾಗೆ ನೀವು ಕಲ್ತಿದ್ದು ಅವಾಗ ನೀವು ಪ್ರತಿ ವಿಷಯವನ್ನು ನೋಡುವ ರೀತಿ ಬದಲಾಗತ್ತೆ ಈಗ ನಮ್ಗೆ ನಾನು ಇವತ್ತು ಬೆಳಗ್ಗೆ ಅದೇ ಈಗ ಕೇಳ್ತಾ ಬಂದಾ ಇದ್ದೆ ಬೆಳಿಗ್ಗೆ ಹೋದೆ ಈಗ ಬರ್ತಾ ಇದ್ದೀನಿ ಇವತ್ತು ನಾನು ಶೂಟ್ ಕೂಡ ಮಾಡಿಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಏನ್ ಮಾಡಿದೆ ಇವತ್ತು ಬರೀ ಅದು ಮತ್ತೇನು ಪ್ರೊಡಕ್ಟಿವ್ ಮೀಟಿಂಗ್ ಅಂತ ಯಾವುದೂ ಇಲ್ಲ ಎಲ್ಲವೂ ಕೂಡ ಬರೀ ಡಿಸ್ಕಶನ್ ಥಿಂಕಿಂಗ್ ಏನ್ ಮಾಡೋಣ ಏನ್ ಮಾಡೋಣ ಏನ್ ಮಾಡೋಣ ಏನ್ ಮಾಡೋಣ ಅಂತ ಥಿಂಕಿಂಗ್ ಅಂದ್ರೆ ನಾವು ಎಷ್ಟೊತ್ತು ಆತನ ಖರ್ಚು ಮಾಡ್ತೀವಿ ಅಂತ ಬಹಳಷ್ಟು ಜನ ಮಾಡೋದೇ ಇಲ್ಲ ನಾವು ಅದ್ರ ರಿಫ್ಲೆಕ್ಷನ್ಸ್ ಅಂತೀವಿ ನಾವು ಏನ್ ಏನ್ ಮಾಡಿದ್ರೆ ಚಂದ ಆಗತ್ತೆ ಏನ್ ತಪ್ಪು ಆಗ್ತಿದೀವಿ ಈ ತರ ಆಲೋಚನೆ ಮಾಡೋದು ಬಹಳ ಮುಖ್ಯ ಆಗತ್ತೆ ಅವಾಗ ಮಾತ್ರ ನೀವು ಕಷ್ಟಪಟ್ಟಿದ್ದಕ್ಕೆ ಒಂದು ಬೆಲೆ ಬರುತ್ತೆ ಇಲ್ಲಾಂದ್ರೆ ನೀವು ಕಷ್ಟಪಟ್ಟಿದ್ದಕ್ಕೆ ಯಾವ ಬೆಲೆನೂ ಸಿಗಲ್ಲ ಹಾಗೆ ಮಾಡ್ಬೇಕು ಅನ್ನೋದು ನನ್ನ ಆಸೆ ನೋಡಿ ನೀವೆಲ್ಲ ಹೇಗ್ ಇದನ್ನ ಅಳವಡಿಸ್ಕೋಬಹುದು ಅಂತ